ಈಗ ನಿರ್ದೇಶಕರ ಫಸ್ಟ್ ಟೈಮ್ ವಿಜಯ್ ಸರ್ ನಿರ್ದೇಶನ ಮಾಡಿರೋದ್ರಿಂದ ಸೊ ನಾವೆಲ್ಲ ನಿರ್ದೇಶಕರಾಗಿ ಬಂದಿದ್ದೀವಿ, ಬಟ್ ನಮ್ಮ ಮುಂದೆ ನಿರ್ದೇಶಕರ ನಿರ್ದೇಶಕ ಕೂತಿದ್ದಾರೆ ಉಪ್ಪಿ ಸರ್. ಸೊ ನಮ್ಮಲ್ಲೆಲ್ಲ ಒಂದು ಬರವಣಿಗೆನಾಗಲಿ ಅಥವಾ ಒಂದು ಡೈರೆಕ್ಷನ್ ಅನ್ನೋ ಒಂದು ಝೀಲ್ನ ಹುಟ್ಟಾಕಿದವ್ರು ಅವರೇ ನಮ್ಮ ಜನ್ರೇಷನ್ಗೆ, ನನಗೆ ನೆನಪಿರಂಗೆ. ಸೊ ಅವರಿಂದ ಶುರು ಮಾಡೋದಾದರೆ ಈಗ ಪಕ್ಕದಲ್ಲಿ ಬಂದು ವಿಜಯ್ ಸರ್ ಕೂತಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಸೊ ಸಲಗ ನೋಡಿದಾಗ ಅನ್ಸೋದು ಒಂದು ಇಂಟೆನ್ಸ್ ಸಿನಿಮಾ ಅಂದರೆ, ಅದು ನಾವು ಫೇಕ್ ಅಂದರೆ ವಿಜುವಲ್ ಫೇಕ್ ಮಾಡೋಕ್ಕಾಗಲ್ಲ. ಇಂಟರ್ವ್ಯೂಗಳು ಫೇಕ್ ಮಾಡ್ಬೋದು, 150 ಪಬ್ಲಿಸಿಟಿಯಲ್ಲಿ ಗಿಮಿಕ್ ಮಾಡ್ಬೋದು, ಬಟ್ ಅವರು ತೋರಿಸಿರೋ ವಿಜುವಲ್ಸು ಮತ್ತು ಆ ಸಾಂಗ್ಸು, ಚರಣ್ ರಾಜ್ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್, ಆಫ್ಲೆಟ್ ಕನ್ನಡಗೆ ಸಿಕ್ಕಿರೋಂಥ ಒಂದು ಗಿಫ್ಟ್. ಅದ್ರ ಜೊತೆಗೆ ಮಾಸ್ತಿ, ಮಾಸ್ತಿ ಬಂದು ನನಗೆ ತುಂಬ ಹಳೆ ಫ್ರೆಂಡು, ಒಂದು 7-8 ವರ್ಷದ ಹಳೆ ಫ್ರೆಂಡು. ನಾವಿಬ್ರು ಒಂದು ಸಿನಿಮಾಲ್ ಕೂಡ ಕೆಲಸ ಮಾಡಿದ್ವಿ. ಆ ಮಾಸ್ತಿ ಇವತ್ತು ಇಷ್ಟು ದೊಡ್ಡ ಒಂದು ರೈಟರ್ ಹೆಸರಲ್ಲಿ ಒಂದು ಬೇಡಿಕೆ ಇರುವಂಥ ಡೈಲಾಗ್ ರೈಟರ್ ಅಂದರೆ ಮಾಸ್ತಿ ಅಂತಾರಲ್ರು, ಐ ಆಮ್ ವೆರಿ ಹ್ಯಾಪಿ ಫಾರ್ ಎಮ್. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಶ್ರೀಕಾಂತ್ ಅವರು, ಸೊ ಶ್ರೀಕಾಂತ್ ಅವ್ರ ಬಗ್ಗೆ ಒಂದು ಸಿನಿಮಾನ ಒಂದು ಜನಕ್ಕೆ ತಲುಪಿಸೋವರೆಗೂ ಅದು ಥಿಯೇಟ್ರಲ್ಲಿ ಇರೋವರೆಗೂ ಹೊಡೆದಾಡೋಂಥ ಒಬ್ಬ ಸಲಗ. ಸೊ ಐ ಥಿಂಕ್ ಈ ಸಿನಿಮಾ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ. ಆಫ್ಟರ್ ಟಗರು ಮತ್ತು ನನ್ನ ಇಬ್ಬರು ಫೇವ್ರೇಟ್ಸು ಅಲ್ಲೇ ಕೂತಿದ್ದಾರೆ, ಶಿವಣ್ಣ ಅಪ್ಪು ಸರ್. ಸೊ ಅವ್ರ ವಿಶಸ್ಸು ಸದಾ ಶ್ರೀಕಾಂತ್ ಅವ್ರ ಜೊತೆ, ವಿಜಿ ಸರ್ ಜೊತೆ ಇರುತ್ತೆ. ಸೊ ಹೋಲ್ ಚಿತ್ರತಂಡದ ಪರವಾಗಿ ಪ್ರೇಕ್ಷಕರನ್ನ, ಮೀಡಿಯಾದವ್ರನ್ನ, ಸೊ ಫಸ್ಟ್ ಟೈಮ್ 100% ಆದ್ಮೇಲೆ ಬರ್ತಿರೋ ಸಿನಿಮಾ. ಸೊ ನಮ್ಮ ಸಿನಿಮಾ ಬಂದಾಗ ಇವರ ಹತ್ರ ಸಾಕಷ್ಟು ಗೊಂದಲಗಳಾಯ್ತು. ಸೊ ಆ ಥರ ಗೊಂದಲಗಳನ್ನ ನಾವು ದಾಟ್ಕೊಂಬಂದ್ವಿ. ಇನ್ಯಾವುದು ಆ ಥರದ ಗೊಂದಲಗಳು ಯಾವುದು ಬರಬಾರದು ಅಂತ ವಿಶ್ ಮಾಡ್ತಾ, ಸೊ ಇಡೀ ಚಿತ್ರರಂಗಕ್ಕೆ ಮತ್ತು ಸಲಗ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ, ಆಯುಧ ಪೂಜೆ ದಿನ ಅವರು ಆಯುಧ ಹಿಡಿದಿದ್ದಾರೆ ವಿಜಿ ಸರು. ಸೊ ಆಯುಧ ಪೂಜೆ ದಿನ ಬರ್ತಾ ಇದ್ದಾರೆ. ಸೊ ವಿಜಯದಶಮಿ ದಿನ ಅವ್ರಿಗೆ ವಿಜಯ ಅವ್ರದ್ದಾಗಲಿ ಅಂತ ಕೇಳ್ಕೊತಾ ನಿಮ್ಮೆಲ್ಲರ ಪರವಾಗೂ ಮತ್ತೆ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.